ಮಾಡ್ತಾ ಇದ್ದಾರೆ ಅಂತ ತುಂಬಾ ಪ್ರತಿ ಸಲ ಮಾತಾಡಿದಾಗಲೂ ಹೇಳ್ತಾರೆ. ನಾನು ಪ್ರಥಮ ಅವರು ಫೋನ್ ಮಾಡಿದಾಗ ರಿಸೀವ್ ಮಾಡಿದ ತಕ್ಷಣ ನನ್ನ ಮಾತೇ ಇರಲ್ಲ, 20 ನಿಮಿಷ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಏನಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಅವರು ಎಲ್ಲಾ ಕಲಾವಿದರ ಜೊತೆ ಮತ್ತೆ ತಂತ್ರಜ್ಞರ ಜೊತೆ ಇಟ್ಕೊಂಡಿರೋ ರ್ಯಾಪೋ ಅಂತದ್ದು, ಅಂದ್ರೆ ಪ್ರತಿಯೊಂದು ವಿಷಯನೂ ಎಲ್ರಿಗೂ ಹೇಳಿ ಸಿನಿಮಾ ಬಗ್ಗೆ ಅಷ್ಟು ಒಲವು ಮತ್ತೆ ಕನಸನ್ನ ಕಾಣ್ತಿರುವಂತಹ ಪ್ರಥಮ್ ಒಂದು ಅದ್ಭುತವಾದ ಪ್ರಯತ್ನ ಪಟ್ಟಿದ್ದಾರೆ. ಹಿಂಗ್ ಹೋಗಿ ಹಂಗ್ ಬಂದ್ರೆ 100 ಡೇಸ್ ಆಗುತ್ತೆ ಅಂತ ಒಂದು ಡೈಲಾಗ್ ಇದೆ. ಹಿಂಗ್ ಹೋಗಿ ಹಂಗ್ ಬರ್ತಾನೆ ಇರಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಸಿನಿಮಾ ಮಾಡೋದು ಬಹಳ ಕಷ್ಟ. ಒಬ್ಬ ಮನುಷ್ಯ ಮನುಷ್ಯಂಗಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಒಬ್ಬ ಮನುಷ್ಯ ಮನುಷ್ಯಂಗಿಂತ ಚಿಕ್ಕದಾಗಿ ಕಾಣೋದು ಟಿ ವಿನಲ್ಲಿ. ಸೊ ಒಬ್ಬ ಮನುಷ್ಯ ಮನುಷ್ಯನಾಗಿ ಕಾಣೋದು ಈ ವೇದಿಕೆ ಮೇಲೆ. ಸೊ ಹಾಗಾಗಿ ನೀವೆಲ್ಲ ವೇದಿಕೆ ಮೇಲೆ ನಿಂತು ಪ್ರಥಮ್ಗೆ ಮತ್ತೆ ಇಡೀ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮಿಂದ ಪ್ರೇಕ್ಷಕರಿಗೆ ಸಿನಿಮಾ ತಲುಪೋದಕ್ಕೆ ಬಹಳಷ್ಟು ಸಹಾಯ ಆಗತ್ತೆ. ಮತ್ತೊಂದು ವಿನಂತಿ ಎಲ್ಲ ಪ್ರೇಕ್ಷಕರಿಗೆ, ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಪೈರಸಿ ಸ್ಟಾಪ್ ಮಾಡಿ, ನಿರ್ಮಾಪಕರನ್ನ ಉಳಿಸಿ, ಕಲಾವಿದರನ್ನ ಬೆಳೆಸಿ, ತಂತ್ರಜ್ಞರನ್ನ ಹರಿಸಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ಪ್ರಥಮ್ ಸರ್, ಬಹಳಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ, ಎಲ್ಲರ ಸಪೋರ್ಟು ನಿಮ್ಗಿರುತ್ತೆ ಅಂತ ಕೇಳ್ತಾ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಸ್ನೇಹಿತನ ಕ್ಯಾರೆಕ್ಟ್ರು, ಹಳ್ಳಿಲಿ ಇರುವಂತ ಸ್ನೇಹಿತನ ಕ್ಯಾರೆಕ್ಟ್ರು. ಸೊ ಎಷ್ಟು ಸಾಧ್ಯನೋ ಅವ್ರು ಅನ್ಕೊಂಡಿರೋಷ್ಟು ಮಾಡಿದೀನೋ ಎಲ್ಲೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಪ್ರಯತ್ನ ಅಂತೂ ಮಾಡಿದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು, ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಒನ್ಸ್ ಅಗೇನ್ ಧ್ರುವ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡ್ತಿದ್ದೀರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು.